2023 चुनाव हिन्ले कई नायक सिद्धतेयन्नु जोर नडेसुत्ता एलेक्षन कांग्रेस अधिकार हिडियलु पण तोट्टिदे राज्यद नाल्कु भागगळल्लि कई समावेश चिंतनेयन्नु नडेसलागिदे कांग्रेस समावेश तयारागुत्तिदावे रूपुरेषेगळु कैपरवाद ट्रेंड उळिसिकोळ्ळलु लेक्काचारवन्न कांग्रेस पाळेयदल्लि माडलागुत्तिदे भारत जोड़ो यात्रे बळिक समावेश प्लान नडेसलागिदे नाल्कु समावेशगळिगू देहली नायकरे आकर्षणे अन्नोदु प्रमुख राहुल गांधी प्रियांका गांधी सेरी इतरन्न करेसलु चिंतनेयन्न कैपाळ्यदल्लि नडेसलागुत्तिदे हळे मैसूरु भाग उत्तर कर्नाटक भाग करावळि भाग हैदराबाद कर्नाटक भागदल्लि समावेशक्के प्लान अन्नु रूपिसलागुत्तिदे ईगागले बीजेपी अवरु हळे मैसूरु भागवन्न तुंबा जास्ति कॉन्सेंट्रेट माड्तिरोदन्न नावु गमनिसिद्दीवि ईग अल्लू कूड अवरु जनयात्रेयन्न माडोदक्के सिद्धतेयन्न नडेसुत्ता इद्दारे सो अदक्कागि अदक्के प्रतियागि कांग्रेस निंदलू कूड एनादरू आगबेकु अन्नुवंतह मातु सो हागागी इवरु राज्यद मूले मूलेयल्लि नाल्कु मूलेयल्लि कूड प्रमुख समावेशवन्न नडेसोदक्के कांग्रेस निंद चिंतनेयन्न नडेसलागिदे मत्तष्टु डीटेल्स नीडुत्तारे नम्म प्रतिनिधि शिवप्रसाद शिवप्रसाद राज्यद नाल्कु मूलेगळल्लि कांग्रेस समावेशवन्न माडोदक्के रेडी आग्ता इदेयंते हागाद्रे इदर रूपरेषेगळु एनु याव रीति आगिरुत्ते ई भागदल्लि यावेल्ल मेसेज कोडोदक्के इवरु तयारियन्न नडेसुत्ता इद्दारे ಖಂಡಿತವಾಗಿ ಸಭಾ ಈಗಾಗಲೇ 2023 ರ ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅದರ ಒಂದು ಭಾಗವಾಗಿ ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ಇರಬಹುದು ಸ್ವಾತಂತ್ರ್ಯ ನಡಿಗೆ ಇರಬಹುದು ಜೊತೆಗೆ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅಂದ್ರೆ ಚುನಾವಣೆಗೆ ಬೇಕಾದಂತ ಟ್ರೆಂಡ್ ಸೆಟ್ ಅನ್ನು ಸಿದ್ಧತೆಗಾಗಿ ಈಗ ಕಾಂಗ್ರೆಸ್ ನಾಯಕರು ವಿಭಿನ್ನವಾದಂತ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಜೊತೆಗೆ ದೆಹಲಿಯ ಕಾಂಗ್ರೆಸ್ ನಾಯಕರುಗಳು ಕೂಡ ಭಾಗಿಯಾದ್ರೆ ಇನ್ನಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಉತ್ತೇಜಿತರಾಗಿ ಕೆಲಸ ಮಾಡಲಿಕ್ಕೆ ಅನುವಾಗುತ್ತೆ ಜೊತೆಗೆ ಕಾಂಗ್ರೆಸ್ ಪರವಾದಂತ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಇರಬಹುದು ಬೆಲೆ ಏರಿಕೆ ವಿಚಾರಗಳ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ನಾವು ಅಧಿಕಾರಕ್ಕೆ ಬರಬಹುದು ಅಂತಕಂತ ಲೆಕ್ಕಾಚಾರದಲ್ಲಿದ್ದಾರೆ ಅದರ ಒಂದು ಭಾಗವಾಗಿ ರಾಜ್ಯದ ನಾಲ್ಕು ಭಾಗಗಳಲ್ಲಿ ಅಂದ್ರೆ ಮಧ್ಯ ಕರ್ನಾಟಕ ಇರಬಹುದು ಕರಾವಳಿ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡಿದ್ದೆ ಆದ್ರೆ ಸಾರ್ವತ್ರಿಕ ಚುನಾವಣೆಗೆ ಇನ್ನಷ್ಟು ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗಲಿದೆ ಅಂತಕಂತ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ ಇನ್ನು ಪ್ರಮುಖವಾಗಿ ದೆಹಲಿ ನಾಯಕರನ್ನ ಈ ಸಮಾವೇಶಗಳಿಗೆ ಆಹ್ವಾನ ನೀಡೋದ್ರ ಮುಖಾಂತರ ಅಂದ್ರೆ ಅವರು ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಗೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗಲಿದೆ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದಂತ ಟ್ರೆಂಡ್ ಇದ್ದು ಇದನ್ನ ಚುನಾವಣೆವರೆಗೂ ಕೂಡ ಉಳಿಸಿಕೊಂಡು ಹೋಗಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ದಾರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ವೈಫಲ್ಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಸಹಿತವಾಗಿ ಕರ್ನಾಟಕದಲ್ಲಿ ಈಗಿರತಕ್ಕಂತ ವಾತಾವರಣ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ನಾಯಕರು ನಡೆಸಿದಂತ ಸರ್ವೆಯಲ್ಲೂ ಕೂಡ ಪೂರಕವಾದಂತ ಫಲಿತಾಂಶ ಬಂದಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಪೂರಕವಾದಂತ ವಾತಾವರಣ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಬೇಕು ಅಂತಕಂತ ಸೂಚನೆಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ಇಂದ ರವಾನೆಯಾಗಿದೆ ಹಾಗಾಗಿ ಇಲ್ಲಿ ಇರತಕ್ಕಂತ ಸಂಘಟಿತ ಪ್ರಯತ್ನದ ಜೊತೆಗೆ ದೆಹಲಿ ವರಿಷ್ಠರನ್ನ ರಾಜ್ಯದ ಚುನಾವಣಾ ಕಾರ್ಯಗಳಲ್ಲಿ ಅಂದ್ರೆ ಚುನಾವಣೆಗೆ ಮುಂಚಿತವಾಗಿ ರಾಜ್ಯದಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಇನ್ನಷ್ಟು ಶಕ್ತಿ ಬರಲಿದೆ ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಹಾಗಾಗಿ ಸದ್ಯ ಈಗ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಕಾರ್ಯಕ್ರಮದ ನಂತರ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಪ್ರಾಂತ್ಯಗಳಲ್ಲಿ ಸಮಾವೇಶಗಳನ್ನು ಮಾಡಬೇಕು ಅಂತಕಂತ ವಿಚಾರದ ಅಂತಿಮ ರೂಪುರೇಷೆ ಸಿದ್ಧವಾಗುತ್ತೆ ಸದ್ಯ ಈಗ ಪ್ರಾಥಮಿಕವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ನಾಲ್ಕು ಭಾಗಗಳಲ್ಲಿ ಅಂದ್ರೆ ಕರಾವಳಿ ಇರಬಹುದು ಮಧ್ಯ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡತಕ್ಕಂತದ್ದು ಜೊತೆಗೆ ರಾಹುಲ್ ಗಾಂಧಿ ಇರಬಹುದು ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸೋದ್ರ ಮುಖಾಂತರ ಈಗ ಇರತಕ್ಕಂತ ಟ್ರೆಂಡ್ ಅನ್ನು ಉಳಿಸಿಕೊಂಡು ಹೋಗಬೇಕು ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಬರೋದಿದ್ದೇ ಇರುತ್ತೆ ಸದ್ಯ ಈಗ ಭಾರತ ಜೋಡೋ ನಂತರ ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ಸಾಗಬೇಕು ಎಂಬುದರ ಬಗ್ಗೆನೂ ಕೂಡ ಚಿಂತನೆಯನ್ನ ನಡೆಸಿದ್ದು ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಕಾರ್ಯಕ್ರಮದ ನಂತರ ರಾಜ್ಯವನ್ನ ಪ್ರವೇಶ ಮಾಡಿದ ನಂತರ ಈ ಭಾಗಗಳಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಮಾವೇಶ ಆಗಬೇಕು ಯಾವ ಯಾವ ದಿನಾಂಕಗಳಲ್ಲಿ ಆಗಬೇಕು ಎಂಬುದರ ಬಗ್ಗೆನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಲಭ್ಯವಾಗಲಿದ್ದು ಸದ್ಯ ಈಗ ಕಾಂಗ್ರೆಸ್ ಗೆ ಪೂರಕವಾದಂತ ವಾತಾವರಣ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗತಕ್ಕಂತ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ ಆ ಕಾರಣಕ್ಕಾಗಿ ರಾಜ್ಯದ ನಾಲ್ಕು ಭಾಗಗಳಲ್ಲಿ ಸಮಾವೇಶ ಮಾಡಲಿಕ್ಕೆ ದೊಡ್ಡ ಮಟ್ಟದ ಸಮಾವೇಶ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತಕಂತ ಮಾಹಿತಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗ್ತಾ ಇರತಕ್ಕಂತದ್ದು ಸಭಾ ಧನ್ಯವಾದ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ